ಏನು ಮಾತಾಡ್ತಾರಪ್ಪ ಇವ್ರು ಅಂತ. ಇವಾಗ ಹಂಗೆ ಯಾರು ಇಲ್ಲ, ಇವತ್ತು ಇವ್ರು ಕೊಡ್ಸಿದ್ದಾರೆ ಯಾರು ಮುಖ್ಯಮಂತ್ರಿ ನಮ್ಗೆ ಬರಬಿಡಪ್ಪ ಅನ್ನುವಂಗೆ, ಅದೇನು ಕೊಡ್ಸಲ್ಲ ನಮ್ಗೆ, ಅವತ್ತಿನ ಪಗಾರ ಕೊಡ್ಸಲ್ಲ ನಮ್ಗೆ ಅದು ಬಿಟ್ಟು ಆದ್ರೆ ಅಂತನ್ನುವಂಥ ಒಂದು ಮನಸ್ಥಿತಿ ಇವತ್ತು ಬರ್ತದೆ. ಹಾಂ, ಅವರು ವ್ಯಾಪಾರ ಮಾಡ್ಕೊಳ್ಳಿ ಬರ್ತಾರೆ, ರಾಜಕಾರಣಿಗಳು ವ್ಯಾಪಾರ ಮಾಡಲಿಕ್ಕಿದ್ದಾರೆ, ಮತ್ತು ನಾವೇ ವ್ಯಾಪಾರ ಮಾಡಬಾರ್ದು. ಒಂದು ರೀತಿ ಒಳ್ಳೆ ಗುಡ್ ಟೆಂಡೆನ್ಸಿ ಇದೆಯಲ್ಲ ಅಂತಲ್ಲ, ಆದರೆ ಅವ್ರು ದುಡ್ಡು ಕೊಟ್ಟೆ ಇಡೀ 5 ವರ್ಷ ನಡೀ ದುಡ್ಡು ತಿರುಗಿದು ಹೋಗುವಂಥದ್ದು, ಅದನ್ನು ನಮ್ಮ ಮೇಲೆ ಟ್ಯಾಕ್ಸ್ ಸೇರಿ ನಮ್ಮ ಇಡೀ ಬದುಕನ್ನು ಹಾಳು ಮಾಡುವಂಥದ್ದು, ನಿರುದ್ಯೋಗ ಸಮಸ್ಯೆ ದೊಡ್ಡದು ಮಾಡೋದು, ಎಲ್ಲರೂ ಶಿಕ್ಷಣ ಸಿಗದಂಗೆ ಮಾಡುವಂಥ ಒಂದು ಕುಣಿ ಇದೆ ಐತಲ್ಲ, ಅದಕ್ಕೆ ನಾವು ಬಲಿ ಆಗ್ತೀವಿ ಅಂತ. ನಾವೇನೋ ಆ ಕ್ಷಣದಲ್ಲಿ ಗೆದ್ದೀವಿ ಅಂತ ತಿಳ್ಕೊಂಡಿರ್ತೀವಿ, 500 ರೂಪಾಯಿ ತೊಗೊಂಡೆ, 1000 ರೂಪಾಯಿ ತೊಗೊಂಡೆ, ಸ್ಟಾ ಮಾಡಿದೆ ಅಂತೇಳಿ. ಬಟ್ 5 ವರ್ಷಗಳವರೆಗೆ ಅವ್ರು ನಮ್ಮನ್ನು ಯಾವ್ಯಾವ ರೀತಿಯಾಗಿ ಹಿಡಿತಾರೆ, ಏನು ಮಾಡ್ತಾರೆ. ಯಾಕಂದರೆ ಇವತ್ತು ಇವತ್ತು ಬಿಹಾರದಲ್ಲೇ ಆಗಲಿ, ನಾಳೆ ನಮ್ಮಲ್ಲೇ ಆಗಲಿ, ಈಗೆಲ್ಲ ನಾವು ಬಿಲ್ಡಿಂಗ್ಗೆ ಅದಕ್ಕೆ ಇದಕ್ಕೆ ಬ್ರಿಡ್ಜಸ್ಗೆ ಅದು ಡೆವಲಪ್ಮೆಂಟ್ ಸಲುವಾಗಿ ಕೆಲವೊಂದು ರೋಡುಗಳಿಗೆ ದುಡ್ಡು ಸಾಕಷ್ಟು ಹಾಕ್ತಾ ಇದ್ದೀವಿ, ಹಾಕಿದ ವರ್ಷದಲ್ಲೇ ಬಿದ್ದು ಹೋಗ್ತಾ ಇದ್ದಾವೆ, ಭತ್ತನೂ ಆಗ್ತಾ ಇದ್ದಾವೆ. ಇದರಿಂದ ಯಾರಿಗೆ ಹಾನಿ? ನಮ್ಮ ಟ್ಯಾಕ್ಸ್ ಹಾಳಾಗಿ ಹೋಗ್ತದೆ. ಇನ್ನಡಿಗಿನ ಇವೇನು ಇವರು ಏನು ಕಾರ್ಯಕರ್ತರು ಅನ್ನೋಕ್ಕಿಂತಲೂ ಈ ಬಂಡವಾಳಿಗರಿದ್ದಾರಲ್ಲ, ಈ ಕೆಲಸವನ್ನು ತೊಗೊಂಡು ಮಾಡುವಂಥವ್ರು, ಅವರು ಸಹಿತ ಇವತ್ತಿನ ಈ ಒಂದು ಅವ್ರಿಗೇನಪ್ಪ ನೀವು ಹೇಳ್ತೀರಿ, ಈ ಒಂದು ಕಾರ್ಪೊರೇಟ್ಗಳು ಅಥವಾ ಮತ್ತೆ ಬಂಡವಾಳಶಾಹಿಗಳು ದುಡ್ಡು ಹಾಕೊಂಡು ಮಾಡ್ತಿರ್ತಾರೆ, ಬ್ರಿಜಿಸೋದು ಕಾಂಟ್ರಾಕ್ಟ್ ಅದು, ಆ ದುಡ್ಡು ಹಾಕೋರು ಸಹಿತ ಸಾಕಷ್ಟು 45% ಹೊಡೆಯೋದ್ರಿಂದಾಗಿ ಒಳ್ಳೆ ಕೆಲಸಗಳು ಆಗ್ತಾಯಿಲ್ಲ. ಅಂದರೆ ಈ ಅಭಿವೃದ್ಧಿ ಯಾರ್ದು ಅಂದರೆ ಇದು ಕೇವಲ ಕಾರ್ಪೊರೇಟ್ಗಳದ್ದು, ಕೇವಲ ಕಾಂಟ್ರಾಕ್ಟ್ದಾರದ್ದು, ಕೇವಲ ರಾಜಕಾರಣಿಗಳದ್ದು, ಕೇವಲ ಹೈಯರ್ ವರ್ಗ ಯಾರಂದ್ರೆ ಅವ್ರದ್ದು. ಇಡೀ ದೇಶದ 90% ಜನ ಇನ್ನೂ ಬಡತನದಲ್ಲಿರುವಂಥ ಪ್ರಸಂಗ ಬಂದದೆ. ಅವ್ರಿಗೆ ಏನಪ್ಪ ಅಂದ್ರೆ 500-1000 ರೂಪಾಯಿ ಬಿಗಿ ಇರ್ತಪ್ಪ, ಈಗ ಎಷ್ಟೋ ಒಂದು ಏನಪ್ಪ ಅಂದ್ರೆ ಗ್ಯಾರಂಟಿ ಬಂದದ್ದು. ಅದಕ್ಕಾಗಿ ನಾಳೆ ಮುಕ್ತ ಹಂತಕ್ಕೇನೋ ಮಂದಿ ಕೂಡ್ತಾರೆ, ಯಾರು ದುಡ್ಡು ಹೆಚ್ಚು ಕೊಡ್ತಾರೆ ಹೆಚ್ಚು ಕೂಡ್ಬೋದು, ಇಲ್ಲ ಕಡಿಮೆ ಕೊಟ್ಟರೆ ಕಡಿಮೆ ಕೊಡ್ಬೋದು, ಆದರೆ ಇಬ್ಬರು ಕೂಡಿಸ್ತಾರೆ. ಯಾಕಂದರೆ ಸೆಂಟ್ರಲ್ದಲ್ಲಿ ಅವ್ರ ಗೌರ್ಮೆಂಟ್ ಅದ, ಸ್ಟೇಟಲ್ಲಿ ಇವ್ರ ಗೌರ್ಮೆಂಟ್ ಅದ, ದುಡ್ಡು ಹಂಚೋದಕ್ಕೇನು ಪ್ರಾಬ್ಲಮ್ ಇಲ್ಲ, ಕೂಡಿಸ್ತಾರಂತ ಜನಸಾಮಾನ್ಯರು ಮಾತಾಡ್ತಾರೆ, ನಮ್ಮದಲ್ಲ ಮಾತಾಡ್ತಾರೆ, ಜನಸಾಮಾನ್ಯರು ಮಾತಾಡ್ತಾ ಇದ್ದಾರೆ. ಅವ್ರಿಗೇನು ನಮ್ಗೆ ಕೊಟ್ಟರೆ ಹೋಗ್ತೀವಿ, ಮತ್ತು ಗಾಡಿ ಕೊಡಬೇಕು ಅವ್ರಿಗೆ, ಈ ಹಳ್ಳಿಯಿಂದ ಸುಮ್ಮನೆ ಹಳ್ಳಿಯಿಂದ ಜನ ಬರ್ತಾರಲ್ಲ, ಗಾಡಿನೂ ಕಳಿಸ್ಬೇಕು, ಎಲ್ಲ ಕೆಲಸ ಬರ್ತಿರ್ತಾರೆ. ಈಗ ಅಲ್ಲಾದ್ರಂಗ್ ತೆಗೆದುಕೊಂಡು ಹಚ್ಚಿಬಿಟ್ಟಿರು ಅಂತ ಅವರನ್ನ ಒಳಗೆ ಹಾಕ್ಲೇಬೇಕು ಅಥವಾ ಕುರ್ಚಿಯಿಂದ ಕೆಳಗೆ ಇಳಿಸ್ಲೇಬೇಕು, ಸರ್ಕಾರ ಕೆಡಬೇಕು ಅಂತ ತುಂಬಾನೇ ಶತಾಯಗತಿಯ ಪ್ರಯತ್ನ ಮಾಡ್ತಾರೆ ಅಂತ ಬಿಜೆಪಿಯವರು. ಈ ಪಾದಯಾತ್ರೆಯಿಂದ, ಈ ಸಮಾವೇಶಗಳಿಂದ, ಈ ರ್ಯಾಲಿಗಳಿಂದ ಸಿದ್ದರಾಮಯ್ಯನವರ ಕೆಳಗೆ ಇಳಿಸೋದಕ್ಕೆ ಸಾಧ್ಯನಾ? ಈಗ ಅವರು ರ್ಯಾಲಿ ಮಾಡ್ತಾ ಇದ್ದಾರೆ, ಇಬ್ರು ಮಾಡ್ತಾ ಇದ್ದಾರೆ, ಒಂದು ರೀತಿ ಸಮಕುಸ್ತಿ ಆಗಿದೆ. ಈಗ ಒಬ್ಬರ ಮಾಡಿದ್ರೆ ನಾವೇನು ಹೇಳ್ಬೋದು, ಏನೋ ಆಗ್ತದಪ್ಪ ಅವ್ರು ಆಗ್ಬೋದು ಅಥವಾ ಆಗಲಿಕ್ಕಿಲ್ಲ ಅಂತ. ಈಗ ಎರಡು ಕಡೆ ಜನ ಇರೋದ್ರಿಂದಾಗೆ ಏನೋ ಒಂದಿಷ್ಟು 1000 ಒಂದು 50,000 20,000 ಮಂದಿ ಹೆಚ್ಚು ಕಡಿಮೆ ಆಗ್ಬೋದು, ಆದರೆ ಅದರಿಂದ ಒಂದು ಜನರಿಂದ ಆಯ್ಕೆ ಆದಂಥ 136 ಕ್ಷೇತ್ರಗಳಲ್ಲೇ ತಮಗೆ ಗೆದ್ದಿಸ್ಕೊಂಬಂದಂಥ ನಮ್ಮ ಸಿದ್ದರಾಮಯ್ಯನವರಿಗೆ ಈ ಒಂದು ಬೆದರಿಕೆ ಅಷ್ಟೇ ಪ್ರಭಾವಿ ಆಗಲಿಕ್ಕಿಲ್ಲ. ಮತ್ತು ಕಾಂಗ್ರೆಸ್ ಒಗ್ಗಟ್ಟಾಗಿ ಸಿದ್ದರಾಮಯ್ಯವ್ರನ್ನ ಇಳಿಸುವಾಗಿಲ್ಲ, ನಿರ್ಧಾರ ಮಾಡಿದೆ. ಈಗಾಗಲೇ ನಮ್ಮ ರಾಹುಲ್ ಗಾಂಧಿಯವರು ಅದಕ್ಕೆ ಬೆನ್ನತ್ತಿದ್ದಾರೆ, ಜೊತೆಗೆ ಹೈಕಮಾಂಡು ಬೆನ್ನತ್ತಿದೆ. ಯಾಕಂದರೆ ಈಗ ಮುಖ್ಯ ಪ್ರಶ್ನೆ ತಮ್ಮದು ಅಸ್ತಿತ್ವ ಪ್ರಶ್ನೆ ಇದೆ ಕಾಂಗ್ರೆಸ್ಸಿಂದು. ಅದಕ್ಕಾಗಿ ಇದರಿಂದ ಯಾಕಂದರೆ ಇದರಲ್ಲೇ ನೇರವಾಗಿ ದುಡ್ಡು ಇವರು ಹೊಡೆದಾರು ಅಂತಿಲ್ಲ, ಇವರ ಮಿಸ್ಸಸ್ಸಿಂದ ಇವ್ರು ಹೆಚ್ಚಿಗೆ ಇದನ್ನು ಕೊಟ್ಟಿದ್ದಾರೆ, ನಿವೇಶನ ಕೊಟ್ಟಿದ್ದಾರೆ ಅಂತದ ಆರೋಪ ಅದ. ಆದರೆ ಹೌದಪ್ಪ ನಮಗೆ ಅದು ಬೇಡ ಬೇಡ ಮರ ಅಂತ ಅವ್ರು ಬಿಟ್ಟು ಕೊಟ್ಟರಪ್ಪ ಅಂದರೆ ಆರೋಪ ಅದು, ನಾವು ತಿಂದದಂತಲ್ಲ ಅದು, ಅಲ್ಲಿ ಅವ್ರು ಜಮೀನು ಹೋಗಿದ್ದೆ ಅದಕ್ಕೆ ಕೊಟ್ಟಿದ್ದಾರೆ ಪರ್ಯಾಯ ಬಂತ ಒಂದು ಮಾತದು ತೆಗೆದ್ರೆ ಆಗ್ಬೋದು, ಇಲ್ಲ ಒಂದಿನ ಅದನ್ನ ಕೇಸ್ ಆಗಿದ್ರು ಸಹಿತ ಸ್ಟ್ಯಾಂಡ್ ಆಗ್ತದೆ ಅಂತ ಗ್ಯಾರಂಟಿ ಇಲ್ಲ. ಓಕೆ, ಎಸ್, ಇದು ಇವತ್ತಿನ ಅಪ್ಡೇಟ್ ಆಗಿತ್ತು. ಯಾವ ರೀತಿ ಎರಡೂ ಪಕ್ಷದವರು ಕೂಡ ಒಂದು ರೀತಿ ಟಕ್ಕರ್ ಕೊಡೋ ರೀತಿಯಲ್ಲಿ ಸಮಾವೇಶಗಳನ್ನು ನಡೆಸ್ತಾ ಇದ್ದಾರೆ, ಆರೋಪ ಪ್ರತ್ಯಾರೋಪ ನಡೆಸ್ತಾ ಇದ್ದಾರೆ. HDK ಅವ್ರು ಹೇಳ್ತಾರೆ ನೀವು ಬಂದು ಪ್ರಮಾಣ ಮಾಡಿ, ಇವ್ರು ಹೇಳ್ತಾರೆ ನಾವು ಏನಕ್ಕೆ ಮಾಡೋಣ, ನಿಮ್ದು ಆಸ್ತಿ ಮೊದ್ಲು ಹೇಗಿತ್ತು ಇವಾಗ ಹೇಗಿತ್ತು ಅದನ್ನು ತೋರಿಸಿ ಅಂತ. ಯಾರೊಬ್ಬರು ಕೂಡ ಇಲ್ಲಿ ಕ್ಲೀನ್ ಆಗಿಲ್ಲ, ಪ್ರತಿಯೊಬ್ಬರು ಕೂಡ ಕಂಡರೆ ಪ್ರತಿಯೊಬ್ಬರು ಕೂಡ ಮಣ್ಣು ಮೆತ್ಕೊಂಡವ್ರೆ. ಸೊ ಅದರಲ್ಲಿ ಸರ್ ಹೇಳ್ದಾಗೆ ಕಡಿಮೆ ಕಳ್ಳ ಯಾರು, ಚಿಕ್ಕ ಕಳ್ಳ ಯಾರು ಅನ್ನೋದನ್ನ ನೀವು ಹುಡುಕ್ಬೇಕು ಅಷ್ಟೇ, ನೀವು ಎಚ್ಚೆತ್ಕೊಳ್ಬೇಕು. ಇನ್ ಶಾರ್ಟ್ ನಾವು ಜನಗಳು ಎಚ್ಚೆತ್ಕೊಳ್ಬೇಕು ಅಷ್ಟೇ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಮಾಹಿತಿ. ವೀಕ್ಷಕರೇ, ನಿಮಗೇನು ಅನ್ಸುತ್ತೆ ಈ ಪಾದಯಾತ್ರೆ ಅಥವಾ ಈ ಜನಾಂದೋಲನ ಬಗ್ಗೆ ಏನನ್ಸುತ್ತೆ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸ್ ಅಲ್ಲಿ ಬರೆದು ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಇದೇ ರೀತಿ ಮತ್ತಷ್ಟು ಚರ್ಚಾ ವಿಷಯಗಳೊಂದಿಗೆ ತಮ್ಮನ್ನ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ, ಹೇ ಸಿದ್ದಾರ, ಇದು ಸತ್ಯದ ಕೈ ಕನ್ನಡಿ.